ಪರ್ಸೆಂಟ್ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ದಾರೆ. ಈ ರೀತಿಯ ಒಂದು ಟ್ವಿಸ್ಟ್ ಗೋಸ್ಕರನೇ, ಒಂದು ಬದಲಾವಣೆಗೋಸ್ಕರನೇ ಎಲ್ಲರೂ ಕೂಡ ವೇಟ್ ಮಾಡ್ತಾರೆ. ಅದು ಒಂದು ಕಂಪ್ಲೀಟ್ ಆಗಿ ಥ್ರಿಲ್ಲಿಂಗ್ ಆಗಿದೆ. ಈಗ ಒಂದು ಏನಾಗಿದೆ ಅಂದ್ರೆ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕೀರ್ತಿ ಒಂದು ಪಾತ್ರ ಮುಕ್ತಾಯವಾಯಿತು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ವಿ. ಆದ್ರೆ ನೋಡಿ, ಟ್ವಿಸ್ಟ್ ಬಂದಿದ್ದು ಈಗ ಲಕ್ಷ್ಮಿ ಮೈ ಒಳಗಡೆಗೆ ಈಗ ಕೀರ್ತಿ ಬಂದಿರುವಂತ ಚಾನ್ಸಸ್ ಇದೆ. ಸೊ ಈಗ ಒಂದು ಏನಂದ್ರೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಇರುತ್ತೆ, ಆ ಒಂದು ಟೈಮ್ನಲ್ಲಿ ಹಾರವನ್ನೆಲ್ಲ ತೆಗೆದಾಕುವುದೆಲ್ಲವನ್ನು ಕೂಡ ಮಾಡ್ತಾಳೆ. ಫೋಟೋಗೆ ಹಾರವನ್ನು ಹಾಕಿದಾಗ ನನಗೆ ಕೀರ್ತಿ ಬದುಕಿದ್ದಾಳೆ ಅಂತ ಅನಿಸ್ತಾ ಇದೆ. ಈ ರೀತಿಯ ಒಂದು ಕಾರ್ಯಕ್ರಮ ಮಾಡೋದು ಬೇಡ ಅಂತ ಲಕ್ಷ್ಮಿ ಹೇಳಿದಾಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಮುಖ್ಯವಾಗಿ ಕಾವೇರಿಗೆ ಮತ್ತೆ ವೈಷ್ಣವಗೆ ಲಕ್ಷ್ಮಿ ಕಂಪ್ಲೀಟ್ ಆಗಿ ಬದಲಾಗ್ತಾ ಇದ್ದಾಳೆ. ಸ್ವಲ್ಪ ಇದು ನೋಡ್ತಾ ಇದ್ರೆ ಒಂದು ನಾಗವಲ್ಲಿ ರೀತಿನೇ ಕಾಣಿಸ್ತಾ ಇದೆ. ಸೊ ಎಲ್ರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಜನರಂತೆ ಎಂಜಾಯ್ ಮಾಡ್ತಿದ್ರೆ ತುಂಬಾ ವಿಭಿನ್ನವಾಗಿದೆ. ಈ ರೀತಿಯ ಒಂದು ಟ್ವಿಸ್ಟ್ ಬರುತ್ತೆ ಅಂತ ಯಾರೊಬ್ರು ಕೂಡ ಕಿಂಚಿತ್ತು ಕೂಡ ನಿರೀಕ್ಷೆ ಮಾಡಿರಲ್ಲ. ಕೀರ್ತಿ ಒಂದು ಸೂಪರ್ ಆಗಿ ನಡೆಸ್ತಾ ಇದ್ದಾರೆ. ಒಂದು ಡುವಲ್ ಪಾತ್ರ, ಮುಂಚೆಗೂ ಇಂದಿಗೂ ಕೂಡ ಒಂದು ದೆವ್ವದ ಪಾತ್ರ ಮಾಡಬೇಕು ಅಂದ್ರೆ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು. ನೀವು ಕೂಡ ಎಂಜಾಯ್ ಮಾಡ್ತಿದ್ರೆ ನೋಡ್ತಾ ಇದ್ರೆ ನಿಮ್ಗೆ ಯಾವ ಪಾತ್ರಧಾರಿಗಳು ಇಷ್ಟವಾಗ್ತಿದೆ, ಕೀರ್ತಿ ಒಟ್ಟಿನಲ್ಲಿ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡಿದ್ದು ನಿಜಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಖುಷಿಯಾಗಿದೆ. ಒಂದು ಪಾತ್ರ ನಿಜಕ್ಕೂ ಇಷ್ಟರ ಮಟ್ಟಿಗೆ ತೂಕವನ್ನೇ ಪಡೆದುಕೊಳ್ಳುತ್ತೆ ಅಂದ್ರೆ ನಿಜಕ್ಕೂ ಎಷ್ಟು ಗ್ರೇಟ್ ಮತ್ತೆ ಎಷ್ಟು ಚೆನ್ನಾಗಿ ನಡೆಸ್ತಿರ್ಬೋದು, ನ್ಯಾಯವನ್ನ ಒದಗಿಸ್ತಿರ್ಬೋದು ಅಂತ ನೀವೇ ಇದರಲ್ಲಿ ಯೋಚನೆ ಮಾಡಬಹುದು ಮತ್ತೆ ಊಹೆ ಮಾಡಬಹುದು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಕೊಟ್ಟಂತ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ ಕೀರ್ತಿ ಅವರು. ಇನ್ನ ಲಕ್ಷ್ಮಿ ಅವರು ಕೂಡ ಅಷ್ಟೇ, ಒಂದು ಡುವೆಲ್ ಒಂದು ಎಷ್ಟು ಚೆನ್ನಾಗಿ ಸ್ಪ್ಲಿಟ್ ಪರ್ಸನಾಲಿಟಿ ರೀತಿ ಆಕ್ಟಿಂಗ್ ಅನ್ನ ಮಾಡ್ತಾ ಇದಾರೆ. ಇನ್ನ ವೈಷ್ಣವ್ ಅವರು ಕೂಡ ಅಷ್ಟೇ, ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಷನ್ ಆಗಿರೋದು ಎಲ್ಲವೂ ಕೂಡ ಸಖತ್ತಾಗಿ ಬರ್ತಾ ಇದೆ. ಕಾವೇರಿ ಅಂತ ಕಂಪ್ಲೀಟ್ ಆಗಿ ಗಾಬಿ ಆಗಿದ್ದಾಳೆ. ಏನಾಗುತ್ತೆ ಮುಂದೆ ನೋಡೋಣ.